ಕೋಲಾರದಲ್ಲಿ ಪೆಟ್ರೋಲ್ ತೈಲ ಬೆಲೆ ಏರಿಕೆ ವಿರುದ್ಧ ವಕ್ಕಲೇರಿ ಗ್ರಾಮದ ಪೆಟ್ರೋಲ್ ಬಂಕ್ ಎದುರು ಕಾಂಗ್ರೆಸ್ ಒಬಿಸಿ ಘಟಕದ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಕೆಪಿಸಿಸಿ ಒಬಿಸಿ ಘಟಕದ ಉಪಾಧ್ಯಕ್ಷ ಎಸ್ ಮಂಜುನಾಥ್ ಮಾತನಾಡಿ, ಕೇಂದ್ರ ಮತ್ತು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಬಡವರು ಸಾಮಾನ್ಯ ವರ್ಗದವರು ಜೀವನವನ್ನು ನಡೆಸಲು ತೀವ್ರ ಸಂಕಷ್ಟ ಎದುರಾಗಿದೆ. ಇದಕ್ಕೆ ಬಿಜೆಪಿಯ ಏಕಪಕ್ಷೀಯ ನಿರ್ಧಾರಗಳೇ ಕಾರಣವಾಗಿದೆ ಅಂತ ದೂರಿದ್ದು ಅಲ್ಲದೆ, ಈ ಹಿಂದೆ ಕೇಂದ್ರದಲ್ಲಿ ಯುಪಿಎ ಸರ್ಕಾರ ಅಧಿಕಾರದಲ್ಲಿ ಇದ್ದಾಗ ಪೆಟ್ರೋಲ್ ಬೆಲೆ 70 ರೂಪಾಯಿ, ಡೀಸೆಲ್ ಬೆಲೆ 58 ರೂಪಾಯಿ ಇತ್ತು. ಆದರೆ ನರೇಂದ್ರ ಮೋದಿ ಸರ್ಕಾರ ಜನರ ಹಿತ ರಕ್ಷಣೆಗಿಂತ ಬಂಡವಾಳಶಾಹಿಗಳ ಹಿತ ಕಾಪಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದರು. ನಂತರ ಮಾತನಾಡಿದಂತಹ ಜಿಲ್ಲಾ ಒಬಿಸಿ ಅಧ್ಯಕ್ಷ ಅಶೋಕ್ ಕುಮಾರ್, ಲಾಕ್ಡೌನ್ ನಡುವೆಯೇ ತೈಲ ಬೆಲೆ ಏರಿಕೆ ಮಾಡಿ ಕೇಂದ್ರ ಸರ್ಕಾರ ಜನರನ್ನ ಮತ್ತಷ್ಟು ಸಂಕಷ್ಟಕ್ಕೆ ನೂಕಿದೆ. ಇದರಿಂದ ದಿನಬಳಕೆಯ ಆಹಾರ ಸಾಮಗ್ರಿಗಳ ಬೆಲೆಯೂ ಕೂಡ ಹೆಚ್ಚಾಗ್ತಾ ಇದ್ದು ಜನಸಾಮಾನ್ಯರೆಲ್ಲ ಬೀದಿಗೆ ಬೀಳುವ ದುಸ್ಥಿತಿ ಬಂದು ಒದಗಿದೆ ಅಂತ ಮಾತನಾಡಿದರು. ಇನ್ನು ಪ್ರತಿಭಟನೆಯಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಸಿಆರ್ ಯುವರಾಜ್, ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ವೆಂಕಟಪತಿ ಮುಂತಾದವರು ಇದ್ದರು. ಇವತ್ತು ಜನಗಳು ತಂದಿರ್ತಾ ಇದೆ. ಈ ಭಾಗವಾಗಿ ನಮ್ಮ ಕೇಂದ್ರ ನಾಯಕರು ಎಐಸಿಸಿಯಿಂದ ಪೆಟ್ರೋಲ್ ನಾಟ್ ಔಟ್ 100 ನಾಟ್ ಔಟ್ ಅಂತ ಒಂದು ಅಭಿಯಾನ ಮಾಡಬೇಕು. ಯಾಕೆಂದ್ರೆ ಇವತ್ತು ಕರ್ನಾಟಕದಲ್ಲೂ ಅದರಲ್ಲೂ ಬೆಂಗಳೂರು ಭಾಗದಲ್ಲಿ 99.50 ರೂಪಾಯಿ ಇವತ್ತು ಈಗಾಗಲೇ ಮುಟ್ಟಿದೆ. ಇನ್ನ ನಾಳೆ ಅಥವಾ ನಾಡಿದ್ದು 100 ರೂಪಾಯಿ ಕೂಡ ಇಲ್ಲೂ ಕೂಡ ದಾಟ್ತದೆ. ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ ಬಳ್ಳಾರಿಯಲ್ಲಿ 100 ರೂಪಾಯಿ ದಾಟು, ಇವತ್ತು ಬೆಂಗಳೂರಿನಲ್ಲೂ ಕೂಡ ಅನೇಕ ಭಾಗಗಳಲ್ಲಿ 100 ರೂಪಾಯಿ ದಾಟಿದೆ. ಇನ್ನ ಏನು ಬೆಂಗಳೂರು ಹತ್ತಿರದಲ್ಲಿದ್ದೀವಿ ನಾವು, ತುಂಬಾ ಹತ್ತಿರದಲ್ಲಿರೋ 99.50 ಆಗಿದೆ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಮಾತಾಡಲ್ಲ. ಅವ್ರು ಹೇಳ್ತಾರೆ ಪೆಟ್ರೋಲಿಯಂ ದರಗಳು ನಮ್ಮ ಕೈಯಲ್ಲಿಲ್ಲ, ಅದೆಲ್ಲ ಆಯಿಲ್ ಕಂಪನಿಗಳ ಕೈಯಲ್ಲಿದೆ ಅಂತ ಹೇಳ್ತಾರೆ. ಇವತ್ತು ಅತ್ಯಂತ ಕಷ್ಟದ ದಿನಗಳನ್ನ ಇವತ್ತು ಜನಗಳು